ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೊನ್ನೆ ಸಿಂಪಲ್ ಕನ್ನಡ ವ್ಲಾಗ್ಸ್. ಇವತ್ತು ಫ್ರೈಡೇ, ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇವತ್ತಿಂದ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಏನಾಗುತ್ತೋ ಅಂತ. ನೋಡೋಣ ಎಷ್ಟು ಜನ ಇರ್ತಾರೋ ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೊಂಬೆಗೆ ಈ ರೀತಿ ರೆಡಿ ಮಾಡಿದ್ದೀನಿ. ಬೋರ್ಡ್ ಆಗಿದ್ದಾಳಲ್ಲ ಅವಳು, ಅದಕ್ಕೆ ಈ ಥರ ಟೊಪ್ಪಿ ಹಾಕಿದ್ದೀನಿ. ಸೊ ನಾನು ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಹೊರಡಬೇಕು ದೇವಸ್ಥಾನಕ್ಕೆ, ಬನ್ನಿ ನೋಡೋಣ ಅಲ್ಲಿ ಹೇಗಿರ್ತಾರ. ಆಲ್ಮೋಸ್ಟ್ ಲೇಟ್ ಆಯಿತು, ಗೋಬಿ ಬಂದಿದ್ದು ಲೇಟ್ ಆಯಿತು, ಅದರಿಂದ ಹೋಗೋದು ಲೇಟ್ ಆಗ್ತದೆ. ನಾನು ಗೋಪಿ ಎಷ್ಟೋ ದಿನಗಳಿಂದ ಹರಕೆ ಹೊತ್ಕೊಂಡಿದ್ವಿ ಬನಶಂಕರಮ್ಮಂಗೆ ದೀಪ ಹಚ್ಚಬೇಕು ಅಂತ. ಆದರೆ ನಮ್ಮ ಮಾವ ತಿರೋಗಿದ್ದ ಕಾರಣ ಒಂದು ವರ್ಷವರೆಗೂ ಸೂತ್ಕ ಇತ್ತಲ್ಲ, ಯಾವುದೇ ಕಾರ್ಯ ಮಾಡೋಂಗಿಲ್ಲ ಅಂತ ನಾವು ಮಾಡಿರಲಿಲ್ಲ. ಸರಿ, ಇವಾಗೆಲ್ಲ ಮುಗ್ದಿದ್ದಲ್ವಾ, ಇನ್ನೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪಾಪುದು ಫಂಕ್ಷನ್ ಮುಗ್ದೋಗ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಇವಾಗ ಬನಶಂಕರಮ್ಮನ ದೀಪ ಹಚ್ಚೋಕೆ ಹೋಗ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವಾರ. ಫಸ್ಟ್ ಆಫ್ ಆಲ್ ಸಾರಿ, ನಾನು ಒಂದು 4 ದಿನ ವ್ಲಾಗ್ನ ಹಾಕಕ್ಕೆ ಆಗಿಲ್ಲ, ಸ್ವಲ್ಪ ಗ್ಯಾಪ್ ಆಯಿತು, ಸ್ವಲ್ಪ ಪರ್ಸ್ನಲ್ ರೀಸನಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಅದು ಟೆಂಪಲ್ಗೆಲ್ಲ ಹೋಗಿದ್ವಿ, ಟ್ರಿಪ್ ಥರ ಇತ್ತು, ಅದೆಲ್ಲ ನಾನು ವ್ಲಾಗ್ ಹಾಕ್ತೀನಿ, ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಸೊ ಇದು ಲಾಸ್ಟ್ ಫ್ರೈಡೇ ಇದು ಕ್ಲಿಪ್ಪಿಂಗು, ಇವಾಗ ಹಾಕ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ಬನಶಂಕರಿಗೆ ರೀಚ್ ಆದ್ವಿ. ನಿಜವಾಗ್ಲೂ ನಾನು ನಮ್ಮಮ್ಮ ಜೊತೆ ಹೋಗ್ತಿದ್ದೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಪ್ರತಿ ವಾರ. ಅವಾಗೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ, ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಪ್ರತಿಯೊಬ್ಬರು ನೋಡ್ಬೋದು ಎಷ್ಟು ಜನ ಬರ್ತಾರೆ ಗೊತ್ತಾ, ಯಾವ್ಯಾವುದೋ ಮೂಲೆಗಳಿಂದ ಬರ್ತಾರೆ, ಅಷ್ಟು ಸತ್ಯ ಈ ಅಮ್ಮನ್ನ ನಂಬಿದ್ರೆ. ಸರಿ, ಇವಾಗ ನಾವು ಮೊದಲನೇ ವಾರ ಮಾಡ್ತಿರೋದ್ರಿಂದ ನಾವೇನು ಅಂದ್ಕೊಂಡ್ವಿ, ಅದು ಪ್ಲೇಟ್ ಬರುತ್ತೆ ಗೊತ್ತಾ, ಏನು ಪ್ಲೇಟ್ ಅದು ನನಗೆ ಹೇಳಕ್ಕೆ ಬರ್ತಿಲ್ಲ, ಆ ಪ್ಲೇಟ್ ಸಿಗುತ್ತೆ ಅಲ್ಲೇ ಅಂದ್ಕೊಂಡು ನಾನು ಪ್ಲೇಟ್ ಎತ್ಕೊಂಡು ಹೋಗಿರಲಿಲ್ಲ. ಬಟ್ ಆದರೆ ಇಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ, ಕುಂಕುಮ ಅಥವಾ ಅರಿಶಿನ ಏನೇ ಆಗಿದ್ರು ಕೂಡ ಈಚೆನೆ ಹಾಕ್ತಾರೆ. ಸೊ ಸ್ಟೀಲ್ ತಟ್ಟೆ ಎತ್ಕೊಂಡು ಹೋಗಬೇಕಾಗಿತ್ತು, ನಾನು ಎತ್ಕೊಂಡು ಹೋಗಿಲ್ಲ. ಸರಿ, ಅಲ್ಲೇ ಇಸ್ಕೊಂಡು ಫಸ್ಟ್ ನಿಂಬೆ ಹಣ್ಣಲ್ವಾ, ಬೇಗ ಆಗುತ್ತೆ ಅಂದ್ಬಿಟ್ಟು ಇವಾಗ ನೋಡ್ಬೋದು ಪ್ರತಿಯೊಬ್ಬರು ಹಚ್ತಿರ್ತಾರೆ. ನಮ್ಮ ಕಷ್ಟಗಳು ಏನಿದೆ ಅದನ್ನು ಕೇಳಿಕೊಂಡು ದೇವ್ರ ಹತ್ರ ಪ್ರತಿ ಶುಕ್ರವಾರ ಈ ರೀತಿ ಹೋಗಿ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೋಡೋಣ, ನಾನು ಗೋಪಿ ಕೂಡ ಪ್ರೇ ಮಾಡಿರೋದು ಆಗುತ್ತಾ ಅಂತ. ಸೊ ಆಗುತ್ತೆ, ನನಗೆ ಕೆಲಸ ಕೂಡ ಸಿಕ್ಕಿದ್ದು ಈ ಅಮ್ಮನಿಗೆ. ನಾನು ಪೂಜೆ ಮಾಡಿದ್ಮೇಲೇ ನಾನು ಬೆಳಗ್ಗೆ ಹೊತ್ತು 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ದೀಪ ಹಚ್ಚಿದೆ. ಅವಾಗ ನನಗೆ ಕೆಲಸ ಸಿಕ್ಕಿದ್ದು, ನನಗೂ ಕೂಡ ಕೆಲಸ ಸಿಕ್ಕಿರಲಿಲ್ಲ, ಎಷ್ಟು ಕಷ್ಟಪಡ್ತಿದ್ದೆ ಗೊತ್ತಾ. ಆಮೇಲೆ ನನಗೆ ಕೆಲಸ ಸಿಕ್ತು, ಅಷ್ಟು ಸತ್ಯ ಈ ಅಮ್ಮನಿಗೆ. ಬಟ್ ಆದರೆ ನಾನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟೆ, ಮಾಡೋಕ್ಕಾಗಿರಲಿಲ್ಲ, ಡಿಸ್ಕಂಟಿನ್ಯೂ ಆಯಿತು. ಆಮೇಲೆ ತಪ್ಪರ್ಕೆ ಎಲ್ಲ ಹೊತ್ತಿ ಮತ್ತೆ ಮಾಡಿದ್ದೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, 9 ವಾರ ಇಲ್ಲ 16 ವಾರ ಮಾಡಬೇಕು. ಸೊ ಇದು ನನ್ನ ಮೊದಲನೇ ವಾರದ್ದು, ತುಂಬಾ ಚೆನ್ನಾಗಾಯಿತು ಮೊದಲನೇ ವಾರದ ಪೂಜೆ. ನೀವು ಯಾರಾದರೂ ಹಚ್ತೀರಾ ಅಂದರೆ ಹಚ್ಚಿ, ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಸತ್ಯ ಶಕ್ತಿವಂತೆ ಈ ಬನಶಂಕರಮ್ಮ. ನೀವು ನೋಡ್ಬೋದು ಬಾದಾಮಿಯಲ್ಲೂ ಇದೆ ಬನಶಂಕರಮ್ಮನ ದೇವಸ್ಥಾನ, ಬಟ್ ಇಲ್ಲಿ ಬನಶಂಕರಿಲಿ ಅಂತೂ ನೀವು ನೋಡ್ಬೋದು ಜಾಸ್ತಿನೇ ಇದ್ದಾರೆ. ಅಷ್ಟು ಜನ ಬರ್ತಾರೆ ದೀಪ ಹಚ್ಚೋದಕ್ಕೆ, ಮತ್ತು ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ, ಕುಂಬಳಕಾಯಿ ದೀಪ, ಪ್ರತಿಯೊಂದು ಹಚ್ತಾ ಇರ್ತಾರೆ. ಬಟ್ ನಾನು ನಿಂಬೆಹಣ್ಣಿನ ದೀಪನೇ ಹಚ್ತಿರೋದು. ಸರಿ, ಇವಾಗ ಹಚ್ಚಿ. ನೆಕ್ಸ್ಟು ರಶ್ ಇದ್ದರು. ಇನ್ನೇನು ಕ್ಲೋಸಿಂಗ್ ಟೈಮಿಂಗ್ಸು, ಗೋಪಿ ಜಿಮ್ಮಿಂದ ಬಂದಮೇಲೆ ನಾವು ಹೋಗಿದ್ದಿದ್ದು, 2:30ಗೆಲ್ಲ ಕ್ಲೋಸ್ ಮಾಡ್ತಾರೆ, ಮತ್ತೆ 4:00ಗೆ ಓಪನ್ ಆಗುತ್ತೆ. ಬಿಸಿ ಇತ್ತು, ನಾನಲ್ಲಿ ಹೂವು ಹಾಕಿದ್ನ, ಆಂಟಿ ನಾನು ಹಾಕಿದ್ದು ಹೂವನ್ನು ಎತ್ಕೊಂಡು ಹೋಗ್ತಿದ್ರು, ಅದಕ್ಕೆ ನಾನು ಅವ್ರನ್ನ ಹಂಗೆ ನೋಡ್ತಾ ಇದ್ದೆ. ಸೊ ಇದಾಗಿತ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ, ಅಲ್ಲಿಂದ ಹೋಟೆಲ್ಗೆ ಹೋಗಿದ್ವಿ. ಇದು ಏನಂತಂದರೆ, ಇದು ಕೈ ಇಟ್ಕೊಂಡು ನಾವು ಏನಾದರೂ ಆಗುತ್ತೆ ಅಂದರೆ ಅದೇ ಮೂವ್ ಆಗುತ್ತೆ ಅಂತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಗೋಪಿ ಟ್ರೈ ಮಾಡಿದ್ದಾರೆ. ಸರಿ, ದರ್ಶನ ಎಲ್ಲ ಆದಮೇಲೆ ಆರಾಮಾಗಿ ಕೂತ್ಕೊಂಡಿದ್ವಿ. ಗೊಂಬೆಗೆ ಕೂಡ ಒಂದು ಸ್ವಲ್ಪ ಕುಣಿಸ್ಕೊಂಡಿದ್ದೆ, ಮತ್ತು ಇಲ್ಲಿ ಪ್ರಸಾದ ಕೂಡ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗಂತೂ ಅವಕಾಶ ಸಿಕ್ಕಿಲ್ಲ, ನೋಡೋಣ ಯಾವಾಗಾದರೂ ಟೈಮ್ ಫ್ರೀ ಸಿಕ್ಕಿದ್ರೆ ಒಂದು ಸಲ ಪ್ರಸಾದನ ಕೂಡ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಬರ್ದಿರಬೇಕು ಹಣೆಯಲ್ಲಿ, ಪ್ರಸಾದ ಸಿಗಬೇಕು ಅಂದರೆ ನಮಗೆ ಟೈಮ್ ಇರಲಿಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ, ಯಾವತ್ತಾದ್ರೂ ಒಂದು ಸಲ ಆದರೂ ತಿನ್ನಬೇಕು ಅಂದ್ಕೊಂಡಿದ್ದೀನಿ, ತಿಂತೀನಿ. ನೆಕ್ಸ್ಟ್ ಇವಾಗ ನಾವು ಬರ್ತಾ ಇದ್ದೀವಿ ಬನಶಂಕರಿಯಲ್ಲಿ. ಲೈಕ್ ಶುಕ್ರವಾರ ಹೊತ್ತು ಜಾತ್ರೆ ಥರ ಇರುತ್ತೆ, ಕಾಲಿಡೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ, ಯಾವ್ಯಾವ ಮೂಲೆಗಳಿಂದ ಬರ್ತಾರೆ ಗೊತ್ತಾ, ಅಷ್ಟು ಸತ್ಯ. ಸರಿ, ನಾವು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು. ಸರಿ, ಇವಾಗ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ, ಬಟ್ ಅದ್ರದ್ದು ವ್ಲಾಗಿಂಗ್ ಮಾಡ್ಕೊಂಡಿಲ್ಲ ನಾನು. ಸರಿ, ಅದಾದಮೇಲೆ ನೆಕ್ಸ್ಟ್ ಹೋಟೆಲ್ಗೆ ಹೋದ್ವಿ. ಏನಕ್ಕಂದರೆ ಗೊಂಬೆಗೆ ಹಾಗೆ ತಿನ್ನಿಸ್ಬೇಕಾಗಿತ್ತು, ನಾನು ಏನೂ ಮಾಡಿರಲಿಲ್ಲ, ಶುಕ್ರವಾರ ಗೊತ್ತಲ್ಲ ಮನೇಲಿ ಪೂಜೆ ಮಾಡೋದು ಅದು ಇದು ಎಲ್ಲ ಇತ್ತು. ಸರಿ, ನಾನು ಮನೇಲೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ, ಮತ್ತು ಈವ್ನಿಂಗ್ ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ.
ಏನಕ್ಕೆ ಅಂತಂದರೆ ಮಧ್ಯಾಹ್ನ ನಾ ಹೋಗಿದ್ದು, ಸರಿ ಮನೇಲಿ ದೀಪ ಹಚ್ಚೋದು ಬೇಡ, ಸಾಯಂಕಾಲ ಬಂದು ದೀಪ ಹಚ್ಚೋಣ ಅಂತೇಳಿ. ಸರಿ, ಹಾಗೆ ನನಗೆ ಪೆನ್ ಡ್ರೈವ್ ಬೇಕಿತ್ತು, ಯಾಕಂದರೆ ಪಾಪು ಫಂಕ್ಷನ್ ಫೋಟೋಸ್ ಮತ್ತು ವೀಡಿಯೋಸ್ನೆಲ್ಲ ಮೂವ್ ಮಾಡ್ಕೋಬೇಕಾಗಿತ್ತು. ಸರಿ, ಅದಕ್ಕೆ ಪೆನ್ ಡ್ರೈವ್ ನೋಡೋಕ್ಕೆ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಕೊಟ್ಟಿದ್ವಿ. ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಬುಕ್ಸು, ನನಗೆ ಸಖತ್ ಇಷ್ಟ ಆಯಿತು. ಲೈಕ್ ಸಿಸ್ಟರ್ಗಾಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ಗಾಗಿರ್ಬೋದು, ಮದರ್ ಫಾದರ್ ಪ್ರತಿಯೊಂದು ಇದೆ ಅದ್ರ ಮೇಲೇ. ನೀವು ಕ್ಯೂಟೆಸ್ಟ್ ಗಿಫ್ಟನ್ನು ಗಿಫ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸರಿ, ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ನೋಡ್ಬೋದು ಬಿ ಡಿ ಎ ಕಾಂಪ್ಲೆಕ್ಸು. ಆಮೇಲೆ ಅಲ್ಲಿಂದ ಮನೆಗೆ ಬಂದಮೇಲೆ ಗೋಪಿ ಜಿಮ್ಗೆ ಹೋಗಬೇಕು, ಮತ್ತು ನಾನು ವರ್ಕ್ ಮಾಡಬೇಕು. ಸರಿ, ದೀಪ ಹಚ್ಚೋಣ ಅಂತ ಗೊಂಬೆಗೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಅನಿಸುತ್ತೆ. ಸರಿ, ಇವಾಗ ಮತ್ತೆ ಇನ್ನೊಂದು ಟೆಂಪರ್ ಗ್ಲಾಸ್ ಹೋಗಿಬಿಟ್ಟಿತ್ತು, ಅದನ್ನು ಹಾಕಿಸ್ತಾ ಇದ್ದೀನಿ. ಕ್ಲಾರಿಟಿ ಹೇಗೆ ಬರ್ತಾ ಇದೆ ಗೊಂಬೆ. ನಂದು ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಕೊಂಡ್ರೆ ಬ್ಲರ್ ಥರ ಬರ್ತಿತ್ತು. ಸರಿ, ಟೆಂಪರ್ ಗ್ಲಾಸ್ನ ಚೇಂಜ್ ಮಾಡಿಸ್ದೆ, ನೋಡ್ಬೋದು ಎಷ್ಟು ಕ್ಲಾರಿಟಿ ಹೇಗೆ ಬಂತು ಗೊತ್ತಾ, ನನಗೆ ಫುಲ್ ಖುಷಿ ಆಯಿತು. ಅದಾದಮೇಲೆ ಸಾಯಂಕಾಲ ಅವತ್ತು ಈ ರೀತಿ ಪೂಜೆ ಮಾಡಿದ್ದೆ, ಶುಕ್ರವಾರ ಅವತ್ತು. ನಾವು ಆ್ಯಕ್ಚುಲಿ ಸೋಮವಾರ ಮತ್ತು ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ಕೂಡ ಪೂಜೆ ಮಾಡೇ ಮಾಡ್ತೀವಿ. ನಾನು ಮಾಡಿಲ್ಲ ಅಂದರೆ ಗೋಪಿ ಮಾಡಿರ್ತಾರೆ, ಗೋಪಿ ಮಾಡಿಲ್ಲ ಅಂದರೆ ನಾನು ಮಾಡಿರ್ತೀವಿ. ಯಾಕೋ ಅವತ್ತಿಗೆ ಒಂದು ಸ್ವಲ್ಪ ಮನಸ್ಸಿಗೆ ತುಂಬಾ ಬೇಜಾರಿತ್ತು, ದೇವ್ರ ಮನೇಲೆ ಕೂತ್ಕೊಂಡ್ಬಿಟ್ಟಿದ್ದೆ ಒಂದು ಅರ್ಧ ಅವರು. ಅದಕ್ಕೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ, ಇದು ಸೋಫಾ ತಂದು ನಾವು 5 ತಿಂಗಳಾಗಿದೆ, ನೀವೇ ನೋಡ್ಬೋದು. ನಮ್ಮ ಆ್ಯನಿವರ್ಸರಿಗೆ ತಂದಿದ್ದು ನಾವು, ಯಾಕೋ ಗೊತ್ತಿಲ್ಲ ತುಂಬಾ ಡರ್ಟ್ ಆಗೋಯ್ತು, ಅಂದರೆ ಮೇ ಬಿ ನನ್ನ ಸೆಲೆಕ್ಷನ್ ರಾಂಗ್ ಫಸ್ಟ್ ಟೈಮ್ ಆಗಿದ್ದು. ನಾನು ತುಂಬ ಚೆನ್ನಾಗಿ ಕಾಣುತ್ತೆ, ಅಫಿಷಿಯಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಆದರೆ ಮಕ್ಕಳಿರೋ ಮನೇಲಿ ಇದು ಹಾಗೆ ಬರೋದೇ ಇಲ್ಲ. ಡಾರ್ಕ್ ಕಲರ್ ಚೂಸ್ ಮಾಡಬೇಕಾಗಿತ್ತು, ಬಟ್ ತುಂಬಾ ಡರ್ಟ್ ಆಗೋಗಿತ್ತು, ನನಗೆ ಬೇಜಾರಾಗ್ತಿತ್ತು. ಇಷ್ಟೆಲ್ಲ ಪೇ ಮಾಡಿ 5 ತಿಂಗಳಿಗೆ ಹೇಗೆ ಮಟ್ಟಕ್ಕಾಗಿದೆ ಅಲ್ವಾ ಅಂತ ಹೇಳಿ, ಸರಿ ಒಂದ್ಸಲ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡಿಸ್ಬಿಟ್ಟು ನೀಟಾಗೆ ಕವರ್ ತರಿಸಿ ಕವರ್ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ನಾವು ಎಕ್ಸ್ಟ್ರಾ ಬಟ್ಟೆನ ಹೊಲಿದು ಕೊಡೋಕ್ಕೆ ಕೇಳಿದ್ವಿ ನಾವು ತಗೊಂಡಿದ್ದ ಜಾಗದಲ್ಲೇ, ಅವರು 14,000 ಹೇಳಿದ್ರು. ಇವಾಗಲೇ ಇಷ್ಟು ಕಾಸು ಕೊಟ್ಟು ಮತ್ತೆ ಅದಕ್ಕೆ 14,000 ಎಲ್ಲ ಕೊಡೋದಕ್ಕಾಗಲ್ಲ. ಆನ್ಲೈನಲ್ಲಿ ಬೇಕಾದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಆರ್ಡರ್ ಮಾಡಿದ್ದು ನೋಡಿದ್ದೆ, ಸರಿ ಅದೇ ಥರ ಆರ್ಡರ್ ಮಾಡಿದ್ದೀನಿ, ಇವಾಗ ಈಸಿ ಆಗುತ್ತೆ ಅಂತ. ಅವ್ರು ನೋಡ್ಬೋದು ಯಾವ ರೀತಿ ಎಲ್ಲ ಸ್ಕ್ರಬ್ ಮಾಡಿ ನೀಟಾಗಿ ವಾಶ್ ಮಾಡ್ತಿದ್ದಾರೆ ಅಂತ. ಅದು ಆಯಿಲ್ದು, ಮತ್ತು ಪಾಪು ಕೂತ್ಕೊಳ್ತಾಳಲ್ವ ಅವಳಿಗೆ ತಿನ್ನಿಸ್ಬೇಕಾದ್ರೆ ಎಲ್ಲ ಅಲ್ಲೇ ಕಾಲೆಲ್ಲ ಎತ್ಕೊಂಡು ಮೇಲೆ ಕೂತ್ಕೊಳ್ಳೋದು, ಬರೋರ್ಗು ನಾವು ಹೇಳೋಕ್ಕಾಗಲ್ವಲ್ಲ ಹಂಗೆ ಕೂತ್ಕೋಬೇಡಿ ಹಿಂಗೆ ಕೂತ್ಕೋಬೇಡಿ ಅಂತ. ಆಫ್ಟರ್ ವ್ಯಾಕ್ಯೂಮ್ ನೋಡ್ಬೋದು ಈ ರೀತಿ ಆಗಿತ್ತು ಸರ್ವಿಸ್. ಸರಿ, ಇದಾಗಿತ್ತು ಇವತ್ತಿನ ಪುಟಾಣಿ ವ್ಲಾಗ್. ನಾನೇನು ಅಷ್ಟೊಂದು ಶೇರ್ ಮಾಡಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಈ ವ್ಲಾಗ್ ಹೇಗೆ ಅನಿಸ್ತು ನಿಮಗೆ, ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೇಗಿತ್ತು, ಮತ್ತು ಯಾರಿಗೆಲ್ಲ ಗೊತ್ತು ಬನಶಂಕ್ರಮ್ಮ ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ, ಬಾಯ್.